ವೀಕ್ಷಕರೇ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸುಲಭವಾದಂಥ ವಶೀಕರಣ ತಂತ್ರವನ್ನು ಮಾಡುವ ಮೂಲಕ ನಾವು ಇಷ್ಟಪಟ್ಟಂಥವರನ್ನು ಯಾವ ರೀತಿ ನಾವು ನಮ್ಮ ವಶ ಮಾಡಿಕೊಳ್ಳಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹೌದು, ಇವತ್ತಿನ ವಶೀಕರಣವನ್ನು ಮಾಡುವ ಮೊದಲು ನಾವು ಏನು ಮಾಡಬೇಕಂದರೆ ಆ ವಶೀಕರಣಕ್ಕೆ ಬೇಕಾದಂತಹ ವಸ್ತುಗಳನ್ನು ರೆಡಿ ಮಾಡಿ ಇಟ್ಟುಕೊಂಡಿರಬೇಕು. ಹೌದು, ನಾವು ಇವತ್ತು ಯಕ್ಕಿ ಗಿಡದ ಎಲೆಯಿಂದ ನಾವು ವಶೀಕರಣವನ್ನು ಯಾವ ರೀತಿ ಮಾಡಿಕೊಳ್ಳಬಹುದು. ಹೌದು, ಯಕ್ಕಿ ಗಿಡದ 3 ಎಲೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ನೋಡಿ, ನಾವೀಗ ವಿಡಿಯೋದಲ್ಲಿ ತೋರಿಸುವ ರೀತಿ ನೀವು ಈ ಒಂದು ವಶೀಕರಣ ತಂತ್ರವನ್ನು ಮಾಡ್ತಾ ಹೋಗಬೇಕಾಗ್ತದೆ. ಈ ರೀತಿಯಾಗಿ ನೀವು ನಾನು ತೋರಿಸುವ ರೀತಿಯಲ್ಲಿ ನೀವು ಎಲೆಯನ್ನು ಕಟ್ಟು ಮಾಡಿಕೊಳ್ಬೇಕಾಗ್ತದೆ. ಹೌದು, ನೀವು ಒಂದು ಕತ್ತರಿಯ ಸಹಾಯದಿಂದ ನಾನು ತೋರಿಸುವ ರೀತಿ ಈ 3 ಎಲೆಯನ್ನು ಕೂಡ ಒಂದೇ ಸಮನಾಗಿ ಸಮ ಅಳತೆಯಲ್ಲಿ ನೀವು ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕಾಗ್ತದೆ. ಈ ರೀತಿ ನೀವು 3 ಎಲೆಯನ್ನು ಕಟ್ಟು ಮಾಡಿಕೊಂಡ್ರೆ ನಿಮಗೆ ಇವತ್ತು ತಂತ್ರವನ್ನು ಮಾಡಲು ತುಂಬ ಸುಲಭ ಆಗ್ತದೆ. ಇನ್ನು ನೀವು ನಂತರ ಏನು ಮಾಡಬೇಕಂದರೆ ಈ 3 ಎಲೆಯನ್ನು ಸಮವಾಗಿ ಕಟ್ಟು ಮಾಡಿಕೊಂಡ ನಂತರ ನೀವು ಒಂದು ಮಾರ್ಕರ್ ಸಹಾಯದಿಂದ ಅದರ ಮೇಲೆ ನಾವು ವಿಡಿಯೋದಲ್ಲಿ ತೋರಿಸುವ ರೀತಿ ನೀವು ಬರೆದುಕೊಳ್ಬೇಕಾಗ್ತದೆ. ನಾವು ಇಲ್ಲಿ ಮಾರ್ಕರ್ ತೆಗೆದುಕೊಂಡಿಲ್ಲ, ಪೆನ್ನನ್ನು ತೆಗೆದುಕೊಂಡಿದ್ದೀವಿ. ನೀವು ಅದು ಅಕ್ಷರ ಚೆನ್ನಾಗಿ ಕಾಣಲು ಮಾರ್ಕರ್ ತೆಗೆದುಕೊಂಡರೆ ಒಳ್ಳೆಯದು. ನಾನು ಈಗ ಮೊದಲನೆಯ ಎಲೆ ಮೇಲೆ ಬರೆದು ತೋರಿಸ್ತೀನಿ ಯಾವ ರೀತಿ ಬರೆಯೋದು ಅಂತ. ನಾನು ಹೇಳುವ ರೀತಿ ನೀವು ಬರೆದರೆ ಸಾಕು. ಪೆನ್ನಿನ ಸಹಾಯದಿಂದ ನಾನು ಈಗ ಎಲೆಯ ಮೇಲೆ ಹಾರ್ಟ್ ಸಿಂಬಲ್ ಬರೆಯುತ್ತಿದ್ದೇನೆ. ಹೌದು, ನೀವು ಕೂಡ ಮಾರ್ಕರ್ ಸಹಾಯ ತೆಗೆದುಕೊಂಡು ಎಲೆಯ ಮೇಲೆ ಹಾರ್ಟ್ ಸಿಂಬಲ್ನ ಬರೆದು ಆ ಹಾರ್ಟ್ ಸಿಂಬಲ್ ಒಳಗಡೆ ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೋಬೇಕಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಅವರ ಹೆಸರನ್ನು ಬರೆದುಕೊಳ್ಳಿ. ಅದರ ಬ್ಯಾಕ್ ಸೈಡ್ ಅಂದರೆ ಅದರ ಹಿಂದುಗಡೆ ಅಲ್ಲೊಂದು ಹಾರ್ಟ್ ಮಾರ್ಕ್ ಬರೆದು ಅದರಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಬೇಕಾಗ್ತದೆ. ಹೌದು, ಮುಂದುಗಡೆ ಹುಡುಗಿಯ ಹೆಸರು, ಹಿಂದುಗಡೆ ನಿಮ್ಮ ಹೆಸರನ್ನು ನೀವು ಬರೆದುಕೊಳ್ಬೇಕಾಗ್ತದೆ. ಈ ಥರನಾಗಿ ಒಂದು ಎಲೆಯನ್ನು ರೆಡಿ ಮಾಡಿ ಇಟ್ಟ ನಂತರ ಮತ್ತೊಂದು ಎಲೆಯನ್ನು ತೆಗೆದುಕೊಂಡು ಇದರಲ್ಲಿ ಕೂಡ ನೀವು ಎಲೆಯ ಮುಂದೆ ಭಾಗದಲ್ಲಿ ಹಾರ್ಟ್ ಸಿಂಬಲನ್ನು ಬರೆದು ಇಲ್ಲಿ ನಿಮ್ಮ ಹೆಸರನ್ನು ಬರಬೇಕಾಗ್ತದೆ. ಹೌದು, ಇಲ್ಲಿ ಪ್ರೊಸೆಸ್ ಉಲ್ಟ ಆಗ್ತದೆ. ಇಲ್ಲಿ ನಿಮ್ಮ ಹೆಸರನ್ನು ಬರೆದು ಅದನ್ನು ತಿರುಗಿಸಿ ಹಿಂದುಗಡೆ ಭಾಗದಲ್ಲಿ ಒಂದು ಹಾರ್ಟ್ ಸಿಂಬಲನ್ನು ಬಿಡಿಸಿ ಅಲ್ಲಿ ನೀವು ಯಾರನ್ನು ಇಷ್ಟಪಡ್ತಿದ್ದೀರಾ, ಯಾರನ್ನು ನಿಮ್ಮ ವಶಕ್ಕೆ ರೆಡಿ ಮಾಡ್ಕೊಳ್ತಿದ್ದೀರಾ ಅವರ ಹೆಸರನ್ನು ಬರೆದುಕೊಳ್ಳಿ. ಈ ಥರನಾಗಿ ಬರೆದುಕೊಂಡು ಈ ಎಲೆಯನ್ನು ಕೂಡ ನೀವು ಅಲ್ಲಿ ಇಟ್ಟು ಬಿಡಿ. ನಂತರ ನೀವು 3ನೇ ಎಲೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಇದರಲ್ಲಿ ಕೂಡ ಸೇಮ್, ನೀವು ಮೊದಲಿನ ಎಲೆಯಲ್ಲಿ ಬರೆದ ಹಾಗೆ ಮುಂದುಗಡೆ ಭಾಗದಲ್ಲಿ ಹುಡುಗಿಯ ಹೆಸರು, ಹಿಂದುಗಡೆ ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಇದೇ ರೀತಿ ಕಂಟಿನ್ಯೂ ಮಾಡಿ. ಈ ಥರ 3 ಎಲೆ ಆದ ನಂತರ ನೀವು ಹಾರ್ಟ್ ಸಿಂಬಲ್ನಲ್ಲಿ ಬರೆದುಕೊಂಡ ನಂತರ ನೀವು 3 ಎಲೆಗಳನ್ನು ಒಂದೇ ಸಮನಾಗಿ ಇಟ್ಕೊಳ್ಬೇಕಾಗ್ತದೆ. ಹೌದು, ನಾವೀಗ ವಿಡಿಯೋದಲ್ಲಿ ತೋರಿಸ್ತೇವೆ ಅದೇ ರೀತಿಯಾಗಿ ನೀವು ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಈ ಥರನಾಗಿ ನೀವು 3 ಎಲೆಯನ್ನು ಸಮವಾಗಿ ಬರೆದುಕೊಂಡು ಅದನ್ನು ನೀವು ಒಂದೇ ಸಮವಾಗಿ ಈ ಥರನಾಗಿ ಮೊದಲ ಎಲೆ, ಮಧ್ಯದ ಎಲೆ ಮತ್ತು 3ನೇ ಎಲೆಯ ಥರ ಜೋಡಿಸಿಕೊಂಡಿಟ್ಟುಕೊಂಡು ನಾವು ಹೇಳುವ ಮಂತ್ರವನ್ನು, ನಾವು ವಿಡಿಯೋದಲ್ಲಿ ತೋರಿಸುವ ಮಂತ್ರವನ್ನು ಕೇವಲ 21 ಬಾರಿ ಪಠಿಸಿ ನೀವು ಮಲಗುವ ಮುಂಚೆ ಇದನ್ನು ನಿಮ್ಮ ತಲೆ ದಿಂಬಿನಲ್ಲಿ ಇಟ್ಟುಕೊಂಡು ಒಂದು ರಾತ್ರಿ ಇದನ್ನು ನಿಮ್ಮ ತಲೆ ದಿಂಬತ್ತಿರ ಇಟ್ಟುಕೊಂಡು ಮಲಗಬೇಕಾಗ್ತದೆ. ಹೌದು, ನೀವು ಇದನ್ನು ಮಲಗಿದಾಗ ಅವರ ಹೆಸರು ಮತ್ತು ನಿಮ್ಮ ಹೆಸರು ಸೇರಿ ವಶೀಕರಣದ ತಂತ್ರ ಆರಂಭಗೊಂಡಿರ್ತದೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ನಿಮ್ಮ ತಲೆ ದಿಂಬಿನ ಹತ್ರ ಒಂದು ರಾತ್ರಿ ಇಟ್ಕೊಂಡು ಮಲಗಬೇಕಾಗ್ತದೆ. ನಂತರ ನೀವು ಏನು ಮಾಡಬೇಕಂದ್ರೆ ಈ ಒಂದು 3 ಎಲೆಯನ್ನು ತೆಗೆದುಕೊಂಡು ಹೋಗಿ ನೀವು ಎಲ್ಲಿ 3 ಜಾಗ ಸೇರ್ತದೆ ಅಂತಹ ಜಾಗದಲ್ಲಿ ನೀವು ಮಧ್ಯರಾತ್ರಿ ಹೋಗಿ ಇಟ್ಟು ಬರಬೇಕಾಗ್ತದೆ. ಹೌದು, ನೀವು ಇದಿಷ್ಟು ಮಾಡಿದರೆ ಯಾರನ್ನು ಮನಸ್ಸಲ್ಲಿ ಅಂದ್ಕೊಳ್ತೀರಾ ಅವರು ನಿಮ್ಮನ್ನು ಮಾತಾಡ್ತಾರೆ, ನಿಮ್ಮ ಜೊತೆ ಬೆರೀತಾರೆ. ನಿಮಗೆ ಇದರಲ್ಲಿ ಡೌಟ್ ಇದ್ದರೆ ಈಗಲೇ ನಮ್ಮ ಗುರುಗಳಿಗೆ ಕರೆಯನ್ನು ಮಾಡಿ.